ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಕಾಲ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ ಅವನು. ನನ್ನ ಕಾಲ್ನ ರಿಸೀವ್ ಮಾಡ್ದಿರೋಷ್ಟು ಏನ್ ಕೆಲ್ಸ ಇರುತ್ತೆ ಅವನ್ಗೆ? ಅಮ್ಮ, ಅಣ್ಣ ಹೋಗಿರೋದು ಪ್ರಾಜೆಕ್ಟ್ ಕೆಲ್ಸದ ಮೇಲೆ. ಅಲ್ಲಿ 108 ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅಲ್ಲಿಲ್ಲ, ಜೊತೆಲೇ ಇದೆ. ತಾಯಿನ ದೇವ್ರು ಅಂತಾನೆ. ದೇವ್ರ ಫೋನ್ನೇ ರಿಸೀವ್ ಮಾಡಲ್ಲ. ಅಮ್ಮ, ನೀನೇ ಏನೇನೋ ಅರ್ಥ ಕಲ್ಪಿಸ್ಕೋಬೇಡ. ಫ್ರೀ ಆದಾಗ ಅಣ್ಣನೇ ಫೋನ್ ಮಾಡ್ತಾನೆ ಬಿಡು. ಫೋನ್ ಮಾಡಕ್ ಅವನ ಹತ್ರ ಎಲ್ಲ ಇರುತ್ತೆ ಫೋನು. ಆ ಮಾಯಾಂಗಿನೇ ಏನೋ ನೈಸ್ ಮಾಡಿ ಅವನ್ ಫೋನ್ ಎತ್ತಿಟ್ಕೊಂಡ್ ಬಿಟ್ಟಿರ್ತಾಳೆ. ಅಮ್ಮ, ನಿನ್ನ ಮಗನ್ನ ನೀನೇ ಮೂರ್ಖನನ್ನಾಗಿ ಮಾಡ್ಬೇಡ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ತಗೊಳ್ಳೋ ಶಕ್ತಿ ಇರೋನವನು. ಅಷ್ಟಿದ್ರೆ ಅಪ್ಪ ಹೋದಾಗ್ಲೇ ಅವ್ನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೋದಾಗಿತ್ತಲ್ವಾ? ಹೌದು ಕಣೆ, ಅವನ್ ಬಂಗಾರ, ನನ್ ಮಗ ಅಪರಂಜಿ. ಈಗ ಅವನು ಆ ಮನೆ ಹಾಳಿ ಹಿಂದೆ ಬಿದ್ದು ಹಾಳಾಗ್ದಿರೋ ಹಾಗೆ ಜೋಪಾನ ಮಾಡೋ ಜವಾಬ್ದಾರಿ ನಮ್ಮೇಲ್ ಬಿದ್ದಿದೆ. ಸ್ವಿಚ್ ಆಫ್ ಬರ್ತಾ ಇದೆ. ಸಮಥಿಂಗ್ ಈಸ್ ರಾಂಗ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ರಿಲೇಟಿವ್ಸ್ ಒಬ್ರಿಗೆ ಹುಷಾರಿರ್ಲಿಲ್ಲ, ಅರ್ಜೆಂಟಾಗಿ ಊರಿಗೆ ಹೋಗ್ಬಿಟ್ಟಿದ್ದೆ. ನನ್ನನ್ನು ನಂಬಿ ಸರ್, ಟೆನ್ಷನಲ್ಲಿ ನಿಮಗೆ ಫೋನ್ ಮಾಡಿ ಹೇಳೋದೇ ಮರ್ತ್ಬಿಟ್ಟೆ. ಹೇಗೋ ಟ್ಯಾಕ್ಸಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರ್. ಸರ್ ಇಲ್ಲಿ ಗೊತ್ತಿರೋನು ಒಬ್ರಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಪ್ರಾಜೆಕ್ಟ್ ಹತ್ರ ಬರೋಣ, ನಿಮ್ಮನ್ನು ಮೀಟ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನೀವೇ ಸಿಕ್ಕಿದ್ರಿ. ಎಲ್ಲಿ ಮಾತಾಡೋಣ ಸರ್? ಪ್ರಾಜೆಕ್ಟ್ ಹತ್ರನೇ ಹೋಗೋಣ. ವಾ, ಹಾಂ ಹೋಗೋಣ. ಆದರೆ ಕ್ಷಮಾ ಅವ್ರು ಕಾಣಿಸ್ತಾ ಇಲ್ಲ. ಸರ್ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಒಂದ್ಸತಿ ಫೋನ್ ಟ್ರೈ ಮಾಡಿ ಸರ್. ಫೋನ್ ಸ್ವಿಚ್ ಆಫ್ ಆಗಿದೆ ಕಿರಣ್. ಫೋನ್ ಏನಾದ್ರೂ ಬೀಳ್ಸ್ಕೊಂಡ್ರ ಅಂತ. ಫೋನ್ ಮಿಸ್ ಆಗೋಕ್ ಸಾಧ್ಯನೇ ಇಲ್ಲ ಕಿರಣ್, ಕ್ಷಮಾಗೇನೋ ಆಗಿದೆ. ಅಲ್ಲ ಸರ್, ಮೈಸೂರಿನವರೆಗೂ ಜೊತೆಲಿ ಬಂದು ಮಾರ್ಕೆಟಲ್ಲಿ ಮಿಸ್ ಆಗಿದ್ದಾರೆ ಅಂತಿರಲ್ಲ, ಇದಕ್ಕೇನು ಹೇಳೋದು ಸರ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಅವರು ಸಿಟ್ ಮಾಡಿಕೊಂಡು ಮೊಬೈಲ್ ಗಿಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಟ್ಬಿಟ್ರ ಅಂತ. ಅವ್ರು ಯಾಕ್ರಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ? ಮತ್ತೆ ಜೊತೆಲೇ ಇದ್ದವರು ಅದ್ ಹೆಂಗ್ ಸರ್ ಮಿಸ್ ಆಗ್ತಾರೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳದ್ನಲ್ಲ ಸರ್. ನೀವು ಹೇಳೋದನ್ನ ಯಾರು ನಂಬಲ್ಲ ಸರ್. ವಾಟ್ ಡು ಯು ಮೀನ್ ಸರ್? ಜೊತೆಲಿದ್ರು ಅಂತೀರಾ, ಇಲ್ಲೇ ಎಲ್ಲೋ ಮಿಸ್ ಆಗಿದ್ದಾರೆ ಅಂತೀರಾ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತೀರಾ? ಏನ್ ಸರ್ ಇದ್ರ ಅರ್ಥ? ನನ್ಗನ್ಸುತ್ತೆ ನಿಮ್ ಜೊತೆ ಜಗಳ ಮಾಡ್ಕೊಂಡು ವಾಪಸ್ ಹೋಗಿದ್ದಾರೆ ಅಂತ. ಡೋಂಟ್ ಟಾಕ್ ರಬೇಶ್. ಹೋಗ್ಲಿ ಬಿಡಿ ಸರ್, ನಿಮ್ ಪರ್ಸನಲ್ ವಿಷಯ ಎಲ್ಲ ನನಗ್ಯಾಕೆ? ನನ್ ಜೊತೆ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ರು ಅದನ್ ಮಾತಾಡಿ, ಅಟ್ಲೀಸ್ಟ್ ನನ್ ಕಮಿಟ್ಮೆಂಟ್ ಆದ್ರೂ ಕ್ಲಿಯರ್ ಆಗ್ಲಿ. ಅಬ್ಬಾ, ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅದೆಷ್ಟು ದಿನ ಆಯ್ತೋ. ಮೊದ್ಲಿದನ್ನ ಇವತ್ತು ಒಗ್ಸಿ ಬಿಸಿಲಿಗೆ ಹಾಕಿಸ್ಬೇಕು.
ಅಯ್ಯೋ, ಒಲೆ ಮೇಲೆ ಹಾಲಿಟ್ ಮರ್ತೇ ಬಿಟ್ಟಿದ್ದೀನಿ. ಮುನಿಯಮ್ಮ, ನೀನ್ ಇದನ್ನೆಲ್ಲ ಕ್ಲೀನ್ ಮಾಡ್ತಿರೋ, ನಾನು ಈ ಗ್ಯಾಸ್ ಆಫ್ ಮಾಡಿ ಬರ್ತೀನಿ. ಸರಿ ಅಮ್ಮ. ಮುನಿಯಮ್ಮ, ಮಂಚದ ಕೆಳಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೆ. ಸರಿ ಅಮ್ಮ. ಈ ಸೂಟ್ ಕೇಸ್ ಯಾಕೆ ಇಲ್ಲಿಟ್ಟಿದ್ದಾನೆ? ಏನಿದೆ ಅದರಲ್ಲಿ? ಮುನಿಯಮ್ಮ, ಆ ಸೂಟ್ ಕೇಸ್ ಮೇಲಿಡು. ಓಪನ್ ಮಾಡು. ಇದೆಲ್ಲ ನಮಗೆ ಗೊತ್ತಿಲ್ದಂಗೆ ಯಾವಾಗ ತಗೊಂಡ? ಇದ್ರಲ್ಲಿ ಯಾಕೆ ಇಟ್ಟಿದ್ದಾನೆ? ಸರ್, ಮೇಡಮ್ ಸಿಕ್ಕಿದ್ರ ಸರ್? ಇಲ್ಲ. ನಿಮ್ ಪರಿಸ್ಥಿತಿ ನೋಡಿದ್ರೆ ನಂಗೆ ನಗು ಬರ್ತಾ ಇದೆ. ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ನಗು ಬರುತ್ತಾ? ಏನ್ ಸರ್, ಚಿಕ್ಕ ಮಕ್ಕಳು ಜಾತ್ರೆಲಿ ಕಳ್ದೋದ ಹುಡುಕ್ತಾರಲ್ಲ, ಆ ತರ ಹುಡುಕ್ತಾ ಇದ್ದೀರಾ. ಈಗ ಒಂದ್ ಕೆಲಸ ಮಾಡೋಣ, ಇಲ್ಲೇ ಯಾವ್ದಾದ್ರು ದೇವಸ್ಥಾನದಲ್ಲಿ ಜೋರಾಗಿ ಮೈಕಲ್ ಅನೌನ್ಸ್ ಮಾಡ್ಸೋಣ. ಕ್ಷಮಾ ಅನ್ನೋ ಹೆಂಗ್ಸು ಮಾರ್ಕೆಟ್ ಅಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಅವ್ರೆಲ್ಲೇ ಇದ್ರು ಆದಷ್ಟು ಬೇಗ ಕಾರ್ ಪಾರ್ಕಿಂಗ್ ಬಳಿ ಬರ್ಬೇಕು ಅಂತ ಅನೌನ್ಸ್ ಮಾಡ್ಸೋಣ. ನನ್ ಟೆನ್ಷನ್ ನನಗೆ, ಸುಮ್ನೆ ತಲೆ ಹರಟೆ ಮಾಡ್ಬೇಡಿ. ಹೋಗ್ಲಿ, ನನ್ನ ಮಾತುಕತೆನಾದ್ರೂ ಮುಗ್ಸೋಣ ಸರ್. ಮುಗ್ಸೋಣ, ಅದಕ್ಕೂ ಮುಂಚೆ ಕ್ಷಮಾ ಸಿಗ್ಬೇಕು. ಇಲ್ಲಿ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಾ? ಸ್ಟೇಷನ್? ಯಾಕೆ? ಕ್ಷಮಾ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ಕೆ. ಕಂಪ್ಲೇಂಟಾ? ಜೊತೆಲ್ ಬಂದ್ ಹೆಂಗ್ಸು ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೇಕಾ? ನನ್ಗೆ ಯಾಕೋ ನಿಮ್ ಮೇಲೆ ಅನುಮಾನ. ನೋಡಿ, ನೀವೆಲ್ಲ ಯಾರು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದು ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಒಬ್ಳು ಸುಂದರವಾದ ಹುಡುಗಿನ ಈ ಪ್ರಶಾಂತವಾದ ಜಾಗದಲ್ಲಿ ಕಟ್ಟಾಕಿದೀವಿ ಅಂದ್ರೆ ಅದಕ್ಕೆ ಕಾರಣ ಹೇಳ್ಬೇಕಾ? ನಿನ್ನ ಇಲ್ಲಿ ಕರ್ಕೊಂಬಂದಿರೋದು ಹಬ್ಬ ಮಾಡಕ್ಕೆ. ಯಾವ ಹಬ್ಬ ಮಾಡಂದ್ರು? ಹೋಲಿ, ಹೋಲಿ ಹಬ್ಬ ಮಾಡಣ. ರಂಗಾದ ಹೋಲಿ ನಮ್ಮಿಬ್ಬರ ಬಾಳಲ್ಲಿ, ಹೋಲಿ ಹೋಲಿ ರಂಗಾದ ಹೋಲಿ ರಂಗಾದ ಹೋಲಿ ಈ ಹೋಲಿ ಇದು ಹೋಲಿ ಸುಖವಿದೆ ಇಲ್ಲಿ. ಏಯ್ ನನ್ನ ಅರಗಿಣಿ, ಹಬ್ಬ ಮಾಡೋದಕ್ಕಿಂತ ಮುಂಚೆ ತಯಾರಿ ಬೇಕಲ್ವಾ? ತಗೋ ಕುಡಿ, ಕುಡಿ ಚಿನ್ನ, ಇದ್ರಲ್ಲಿ ಏನು ಮಿಕ್ಸ್ ಮಾಡಿಲ್ಲ, ಕುಡಿ. ನಮ್ ಪ್ರೀತಿನ ತಿರಸ್ಕಾರ ಮಾಡ್ಬೇಡ ಚಿನ್ನ, ನಮ್ಮನ್ನ ಎದುರಾಕೊಂಡ್ರೆ ಸುಟ್ಟಾಕ್ಬಿಡ್ತೀವಿ. ನಂಬಿಕೆ ಬರ್ಲಿಲ್ವಾ? ಮಾಡ್ತೀನಿರೋ. ಏ ಗುರು, ಚಂದುಳಿ ಚೆಲುವೆನ ಹೊಲ್ಸ್ಕೋಬೇಕು ಅಂದ್ರೆ ಖುಷಿ ಪಡಿಸ್ಬೇಕು. ಹೌದಾ? ಈಗ ಹಾಕ್ತೀನಿ ನೋಡು ಟಪ್ಪಾಂಗುಚ್ಚಿ.
ಯಾಕೆ ನನ್ನ ರಗಿಣಿ ಅಳ್ತಾನೆ ಇದೀಯಾ? ಖುಷಿ ಪಡ್ತಾನೆ ಇಲ್ಲ? ನಮ್ಗೂ ಖುಷಿ ಪಡ್ಸಲ್ಲ, ನೀನು ಖುಷಿ ಪಡಲ್ಲ. ನೀನ್ ಇದ್ದಿ ಏನ್ ಪ್ರಯೋಜನ? ಜಿನ ನಿನ್ನ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳ್ಸ್ಬಿಡ್ತೀವಿ. ನೀವೆಲ್ಲಿಗೆ ಬರ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಸರ್. ನೀವು ನಮ್ಮ ಬಾಸು, ನಮ್ಮೂರಿಗೆ ಬಂದಾಗಲೇ ನಿಮಗೆ ಸಮಸ್ಯೆ ಆಗಿದೆ, ಅದಕ್ಕೆ ನಾನು ನಿಮ್ಮ ಜೊತೆ ಸ್ಟೇಷನ್ಗೆ ಬರ್ತೀನಿ. ಅದರ ಅಗತ್ಯ ಇಲ್ಲ, ನೀವೇನು ಬರೋದು ಬೇಡ. ಸರ್, ನಾನು ಬಂದರೆ ನಿಮಗೇನು ಸರ್ ಸಮಸ್ಯೆ ಆಗುತ್ತೆ? ಅಲ್ಲಿರೋದು ನಮ್ಮ ಪೊಲೀಸ್ ಅವರೇ, ನಡೀರಿ, ನಾನು ಇದ್ದೀನಿ. ನೀವು ಬರೋದು ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಸರ್ ಅಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ? ನಾನು ಬಂದರೆ ನಿಮ್ಮ ಸೀಕ್ರೆಟ್ ಎಲ್ಲ ಗೊತ್ತಾಗುತ್ತೆ ಅಂತನಾ? ಏನು, ಏನು ನಿಮ್ಮ ಮಾತಿನ ಅರ್ಥ? ಸರ್, ನಿಜ ಹೇಳಿ, ನಿಮಗೂ ಮೇಡಮ್ಗೂ ಯಾವುದೋ ವಿಷಯಕ್ಕೆ ಜಗಳ ಆಗಿದೆ. ನೀವು ಹೇಳಿದ್ದೇನೋ ಅವ್ರಿಗೆ ಇಷ್ಟ ಆಗಿರಲ್ಲ, ಸೊ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಪೊಲೀಸ್ ತರ ಮಾತಾಡ್ತಾ ಇದ್ದೀರಾ? ಆ ರೀತಿ ಆದ್ರೆ ಯಾರಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾರ? ಅದು ಕರೆಕ್ಟೆ. ನೋಡಿ, ನಿಮ್ ತರ ನನ್ ಯೋಚನೆ ಮಾಡೋಕೆ ಬರಲ್ಲ, ಅದಕ್ಕೆ ನೀವು ಬಾಸು, ನಾನಿನ್ನು ಕಾಂಟ್ರಾಕ್ಟರ್. ಹಾಗಾದ್ರೆ ನಿಮ್ಗೂ ಕ್ಷಮವರೆಗೂ ಏನು ಜಗಳನೇ ಆಗಿಲ್ವಾ? ವಿಲ್ ಯು ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್? ಆರ್ ಯು ಮ್ಯಾಡ್? ಸರ್, ಚಿಕ್ಕ ಮಕ್ಕಳಾದ್ರೆ ಮಾರ್ಕೆಟ್ ನಲ್ಲಿ ಜನ ಜಂಗುಳಿಯಲ್ಲಿ ತಪ್ಪಿಸ್ಕೋತಾರೆ, ಮೇಡಮ್ ಯಾಕೆ ಸರ್ ತಪ್ಪಿಸ್ಕೋತಾರೆ? ಅದು ಸರಿ, ನೀವ್ ಯಾಕೆ ಸರ್ ಅವ್ರನ್ನ ಜೊತೆಲಿ ಕರ್ಕೊಂಡು ಬಂದಿದ್ರಿ? ದಟ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ಆಯ್ತು ಬಿಡಿ ಸರ್, ಸ್ಟೇಷನ್ ಹೋದ್ರೆ ಅವ್ರೇನ್ ಸರ್ ಮಾಡ್ತಾರೆ? ನೀವ್ಯಾರು, ಅವ್ರ್ಯಾರು, ಅವ್ರ ಯಾಕೆ ನಿಮ್ ಜೊತೆ ಬಂದಿದ್ರು ಅಂತ ನೂರಾರು ಪ್ರಶ್ನೆ ಕೇಳಿ ಟಾರ್ಚರ್ ಕೊಡ್ತಾರೆ. ಕ್ಷಮ, ಎಲ್ಲಿದ್ದೀರಾ? ರೀ ಸ್ವಾಮಿ, ನಿಮ್ ಕ್ಷಮ ನಮ್ ಜಾಗದಲ್ಲಿ ಕ್ಷೇಮವಾಗಿದ್ದಾರೆ. ಏಯ್, ಯಾರೋ, ಯಾರು ನೀನು? ರೀ ಸ್ವಾಮಿ, ನಾನ್ ಯಾರು ಅಂತ ಕೇಳ್ತಾ ಕೂತ್ಕೊಂಡ್ರೆ ಅದನ್ನ ಹೇಳಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ನಮ್ದು ತುಂಬಾ ದೊಡ್ಡ ರೆಕಾರ್ಡ್ ಇದೆ. ಕ್ಷಮ ಇಲ್ಲಿ. ಅಯ್ಯೋ, ಮಾತಾಡ್ರಿ ಮೇಡಮ್. ಈ ಅಪ್ಪ ಯಾಕೋ ಹೊಸ ಮದುವೆ ಗಂಡ ಮಾತಾಡ್ದಂಗ್ ಮಾತಾಡ್ತಾ ಇದ್ದಾನೆ. ಸರ್, ನನ್ನ ಮಾರ್ಕೆಟ್ ಇಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಇಲ್ಲೊಂದ್ ಜಾಗದಲ್ಲಿ ಕಟ್ಟಾಕಿದ್ದಾರೆ ಸರ್. ನನಗ್ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸರ್. ರೀ ಸ್ವಾಮಿ, ನಾವ್ ಇನ್ನು ಏನು ಹಿಂಸೆನೆ ಕೊಟ್ಟಿಲ್ಲ, ಇನ್ಮೇಲ್ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಈ ಅಮ್ಮ ಸುಳ್ಳು ಹೇಳ್ತಿದ್ದಾಳೆ. ಏಯ್, ಎಲ್ಲಿಟ್ಟಿದಾರ ಕ್ಷಮಾನ? ಯಾಕೆ ಕಿಡ್ನಾಪ್ ಮಾಡಿದಿರಾ? ಹೇಳ್ತೀನಪ್ಪ, ಅಡ್ರೆಸ್ ಬರ್ಕೋ. ನಾವ್ ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಕರೆಕ್ಟ್ ಆಗ ಬಾ. ಆಗ ಈ ಅಮ್ಮನ್ ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ನೋಡು, ನಾವ್ ಈಗ್ಲೇ ಏನು ಹೇಳಲ್ಲ. ಪೊಲೀಸ್ಗೆ ಏನಾದರೂ ಸುದ್ದಿ ಮುಟ್ಟಿಸಿದ್ರೆ ನಮಗೆ ತಕ್ಷಣ ಗೊತ್ತಾಗುತ್ತೆ. ಆಗ ನಾವು ಈ ಎಮ್ಮನ್ ಉಳಿಸಲ್ಲ. ಈ ಎಮ್ಮನ್ ಬಾಡಿನ ಇಲ್ಲೇ ಇಟ್ಟಿರ್ತೀವಿ. ಆಗ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡೋಗುವಂತೆ. ಸರ್, ಯಾರಿದ್ ಸರ್ ಫೋನು? ಕ್ಷಮಾನ ಕಿಡ್ನಾಪ್ ಮಾಡಿದಾರಂತೆ. ಕಿಡ್ನಾಪ? ಕುಡಿ ಇಲ್ಲಿ ಫೋನು. ಹಲೋ, ಯಾರೋ ನೀವೆಲ್ಲ? ಮೇಡಮ್ ನೆಲ್ಲಿಟ್ಟಿದ್ದೀರಾ? ಹಾ, ಬರ್ತೇನೆ. ಮೇಡಮ್ಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ಜೀವಂತವಾಗಿ ಉಳಿಯಲ್ಲ. ನಾನೆಷ್ಟು ಡೇಂಜರಸ್ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಸರ್, ನಡೀರಿ ಸರ್, ಹೋಗೋಣ. ಆ ಅಡ್ರೆಸ್ ನನಗೆ ಗೊತ್ತು, ಅದೆಷ್ಟೇ ರಿಸ್ಕ್ ಆಗ್ಲಿ ಆದಷ್ಟು ಬೇಗ ಮೇಡಮ್ನ ಬಿಡಿಸ್ಕೊಂಬರೋಣ. ಬನ್ನಿ ಸರ್.
ವಸು, ಏನೇ ಇದೆಲ್ಲ, ನಾನು ಯಾವತ್ತೂ ನಿಮ್ಮ ಅಣ್ಣನ ಕೋಣೆನ ಚೆಕ್ಕೆ ಮಾಡಿಲ್ಲ. ನೀನೇ ಅಲ್ವಾ ಕ್ಲೀನ್ ಮಾಡ್ತಾ ಇದ್ದಿದ್ದು, ನಿನಗೆ ಗೊತ್ತಿರ್ಬೇಕಿದ್ರ ಬಗ್ಗೆ. ಹೌದಮ್ಮ, ಇದನ್ನೆಲ್ಲ ಅಣ್ಣ ಕ್ಷಮಾಗೋಸ್ಕರ ಅಂತ ತಗೊಂಡಿರೋದು. ಅಣ್ಣ ಕ್ಷಮಾನ್ ಪ್ರೀತ್ಸೋಕ್ ಶುರು ಮಾಡ್ದಾಗಿಂದ ಇವೆಲ್ಲ ತಗೊಂಡಿರೋದು. ಹಬ್ಬಗಳಲ್ಲಿ ನಮಗೋಸ್ಕರ ಏನಾದರೂ ತಗೊಂಡಾಗ ಕ್ಷಮಾನ್ ನೆನಪಿಗಾಗಿ ಏನಾದರೂ ತಗೊಳ್ತಿದ್ದ, ಅದನ್ನೆಲ್ಲ ಈ ಸೂಟ್ಕೇಸ್ನಲ್ಲಿ ಇಡ್ತಿದ್ದ. ಅಂದ್ರೆ ಅಣ್ಣ ತಂಗಿ ಸೇರ್ಕೊಂಡು ನನ್ನ ಕಣ್ಗೆ ಮಣ್ಣೆರಚ್ತಾ ಇದ್ದೀರಾ? ಇಷ್ಟೆಲ್ಲ ನಡೀತಾ ಇದೆ ಅಂತ ಒಂದ್ ಮಾತು ಯಾಕೆ ಹೇಳಿಲ್ಲ ನೀ ನನ್ಗೆ? ಅಮ್ಮ, ಅಣ್ಣ ನಿನ್ನಿಂದ ಯಾವ ವಿಷಯನ್ ಮುಚ್ಚಿಟ್ಟಿದ್ದಾನೆ ಹೇಳು. ಕ್ಷಮಾನ್ ಪ್ರೀತಿ ಮಾಡ್ತಿರೋ ವಿಷಯನ ಮೊದ್ಲೇ ನಿನಗೆ ಹೇಳಿದ್ದ ತಾನೆ. ನಮ್ಮ ಉದ್ದಾರಕ್ಕೋಸ್ಕರ ಅವನ್ ಪ್ರೀತಿನ ಮುರ್ದಾಕಿದ್ವಿ. ನಮಗೋಸ್ಕರ ಅಣ್ಣ ತನ್ನ ಪ್ರೀತಿನೇ ದೂರ ಮಾಡ್ದ. ಈಗ ಅವಳನ್ ಮನ್ಸಿಂದ ಕಿತ್ತಾಕು ಅನ್ನೋದಕ್ಕೆ ಯಾವ ಅಧಿಕಾರ ಇದೆ ಹೇಳು? ಅವನ್ ಸಣ್ಣ ಸಣ್ಣ ಆಸೆಗಳನ್ನ ಹಾಳು ಮಾಡೋದ್ರಿಂದ ನಮಗ್ ಏನಮ್ಮ ಸಿಗುತ್ತೆ? ಏನ್ ಸಿಗುತ್ತೆ? ಇವತ್ತು ಅವಳ ಹಿಂದೆ ಕ್ಷಮಾ ಕ್ಷಮಾ ಅಂತ ಸುತ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಮೂರ್ ಹೊತ್ತು ಅವಳು ಸೇವೆ ಮಾಡ್ತಿದ್ದಾನಲ್ಲ, ಇದರಿಂದ ಏನೇ ಸಿಗುತ್ತೆ? ಅವನ್ ಮದ್ವೆ ಆಗದೆ ಹಾಗೆ ಉಳಿದ್ರೆ ನಮಗ್ ನೆಮ್ಮದಿ ಅಲ್ಲೇ ಸಿಗುತ್ತೆ? ಅವತ್ತವನ ಆಸೆಗೆ ತಣ್ಣೀರ್ ಎರಚದೆ ನೀನ್ ಅವತ್ತ ಅವನನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತಮ್ಮ. ವಸು, ಏನಂದೆ?